ಇವತ್ತು ನಾವು ಸಾಕಷ್ಟು ಮನುಷ್ಯನ ಜೀವನದಲ್ಲಿ ಸೊಸೈಟಿಗೆ ಏನೋ ಒಂದು ಮಾಡಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ಎಲ್ಲರಿಗೂ ಇರುತ್ತೆ. ಬಟ್ ಆಗ ನಮಗೆ ಏನೋ ಒಂದು ಸಿಗಬೇಕು, ಏನು ಮಾಡಬೇಕು ಅಂತ ಒಂದು ವಿಷನ್ ಕಾಣಿಸಿದಾಗ, ಸೊ ಅದರಲ್ಲಿ ನಮ್ಮ ಎದುರುಗಡೆ ಸಿಕ್ಕಂತ ಲೋಪದೋಷಗಳು, ಒಂದು ಸಮಾಜದಲ್ಲಿ ಏನಾದರೂ ಒಂದು ತಪ್ಪುಗಳನ್ನ ಕಂಡಾಗ ಪ್ರಶ್ನಿಸುವಂತಹ ಒಂದು ನೈತಿಕತೆಯನ್ನು ಎಲ್ಲರೂ ಬೆಳೆಸ್ಕೊಬೇಕು. ಈ ನಿಟ್ಟಿನಲ್ಲಿ ಇವತ್ತು ನಾನು ನಮ್ಮ ಮುಳಬಾಗಿಲು ತಾಲೂಕಿನ ಒಕ್ಕಲಿಗರ ಸಂಘದಲ್ಲಿ ನಾವು ಸಂಘಟನೆ ಸ್ಟಾರ್ಟ್ ಮಾಡಿದಾಗ ಬಹಳಷ್ಟು ಹಳ್ಳಿಗಳಲ್ಲಿ ಹೋದಾಗ ಈ ಸಂಘಟನೆ ಅಂದ್ರೆ ಎಷ್ಟೋ ಕಡೆ ಗೊತ್ತಿರಲಿಲ್ಲ. ಒಂದು ಮತ್ತು ಸಂಘಟನೆ ವಿಚಾರವಾಗಿ ಸಂಘಟನೆಯಿಂದ ನಾವು ಏನು ಪಡಿಬೋದು, ಏನಕ್ಕೆ ನಾವು ಸಂಘಟನೆ ಮಾಡಬೇಕು, ಯಾಕಂದರೆ ಸಾಕಷ್ಟು ಜನ ಕೇಳ್ತಿದ್ರು, ಅಯ್ಯೋ ಇವ್ರು ಯಾರಪ್ಪ ಸಂಘ ಅನ್ನೋದು ಮಾಡಿಬಿಟ್ಟಿದ್ದಾರೆ, 20 ವರ್ಷ 30 ವರ್ಷ ಆದರೂ ಯಾರೂ ಬಂದಿಲ್ಲ, ಏನು ಮಾಡಿದ್ದೇನೂ ಇಲ್ಲ. ಸೊ ಹಾಗಾದರೆ ಸಂಘದ ನಾಯಕತ್ವಗಳನ್ನು ವಹಿಸಿರ್ತಕ್ಕಂಥವರ ನೈತಿಕವಾಗಿ ಅವರ ಏನು ಹೊಣೆಗಾರಿಕೆ ಇರುತ್ತೆ. ಸೊ ಇದನ್ನೆಲ್ಲ ಹಲವಾರು ಕಡೆಗೆ ಹೋದಾಗ ಕೂಡ ನಮ್ಗೆ ಸಿಕ್ಕಿದ್ದಂಥ ಒಂದು ಮಾಹಿತಿ ಏನು ಬಂತು, ಬಹಳ ಒಂದು ಬೇಜಾರಿನ ಸಂಗತಿ ಆಯಿತು. ಯಾಕೆ ಅಂತಂದರೆ ನಾನು ಈ ಹಿಂದೆ ಪ್ರತಿ ಸತಿ ಹೇಳ್ತಾ ಇದ್ದೆ, ನಮ್ಮ ಸ್ವತಂತ್ರ ಪೂರ್ವದಲ್ಲಿ ಸಹ ಏನು ಒಕ್ಕಲಿಗರ ಸಂಘ ರೈತಾಪಿ ವರ್ಗಕ್ಕೆ ಒಂದು ಬೆನ್ನೆಲುಬಾಗಿ ನಿಲ್ಲಲಿಕ್ಕೆ, ಅವ್ರಿಗೆ ಒಂದು ಮಕ್ಕಳ ಒಂದು ಎಜುಕೇಷನ್ಗೋಸ್ಕರ ಏನೊಂದು ಪಣ ತೊಟ್ಟಿತ್ತು, ಆ ಒಂದು ನೈತಿಕತೆ ಹಲವಾರು ಕಡೆ ಮರ್ತೋಗ್ಬಿಟ್ಟಿದ್ದಾರೆ. ಆ ಮರ್ತೋಗ್ಬಿಟ್ಟಿದ್ದಾರೆ ಅನ್ನೋದು ಭಾಸವಾಯಿತು. ಸೊ ಈ ನಿಟ್ಟಿನಲ್ಲಿ ನಾವು ಬಂದಾಗ ಮುಳಬಾಗಿಲು ತಾಲೂಕು ಒಕ್ಕಲಿಗರ ಸಂಘನ ನಾವು ಅವತ್ತು ಸ್ಟಾರ್ಟ್ ಮಾಡಿದಾಗ ಸಾಕಷ್ಟು ಜನ ಹೇಳ್ತಾ ಇದ್ರು, ಇದು ನೀವೆಲ್ಲ ಮಾಡ್ತೀರಾ, ಆಗುತ್ತಾ, ಈ ರೀತಿ ಹೇಳಿದ್ರು. ಅಯ್ಯೋ ಇದೆಲ್ಲ ಆಗ್ಬಿಡುತ್ತಾ ಅಂತ ಇನ್ನು ಸ್ವಲ್ಪ ಜನ ಕಮೆಂಟ್ಸ್ ಹಾಕಿದ್ರು. ಅದು ಬಿಟ್ಟು ಇನ್ನು ಸ್ವಲ್ಪ ಜನ ಏನು ಮಾಡಿದ್ರು, ಅವರು ಮಾಡಲ್ಲ, ಮಾಡೋರ್ನೂ ಬಿಡಲ್ಲ. ಅವ್ರೇನಂತ ಒಂದು ಪ್ರಶ್ನೆ ಮಾಡ್ತಿದ್ರು ಅಂತಂದರೆ, ಇವ್ರು ಸಂಘ ಮಾಡಿರೋದು ರಾಜಕೀಯ ಉದ್ದೇಶದಿಂದ, ಇನ್ನೇನು MLA ಎಲೆಕ್ಷನ್ ಬರ್ತಾ ಇದೆ, ಆದ್ರಿಂದಾನೇ ಇವ್ರು ಸಂಘ ಮಾಡಿದ್ರು ಅಂತ ಇನ್ನು ಸ್ವಲ್ಪ ಜನ ಕಮೆಂಟ್ಸ್ ಹಾಕಿದ್ರು. ಸೊ ಇವತ್ತೊಂದು ಆ ದೇವರ ಒಂದು ಆಶೀರ್ವಾದ, ನಾವೆಲ್ಲೂ ಕಲ್ಮಶ ಇಲ್ಲದೆ ಸಂಘಟನೆ ಮಾಡಿದ್ವಿ. ಯಾವುದೇ ರೀತಿಯ ಯಾರು ಏನು ಹೇಳಿದಾರೆ ನೆಗೆಟಿವ್ ಅದೆಲ್ಲನೂ ದಾಟ್ಕೊಂಡು ಇವತ್ತು ನಾವು ಸರಿಸುಮಾರು ಒಂದು 5,000 ಜನ ಇವತ್ತು ನಮ್ಮ ಸಂಘಟನೆಯಲ್ಲಿ ಸದಸ್ಯತ್ವ ಹೊಂದಿದ್ದಾರೆ. ಅದಕ್ಕೂ ಮೀರಿ ಇವಾಗ ಒಂದು 1,500 ಜನ ಸದಸ್ಯತ್ವ ಮಾಡಿ ಅಂತ ನಮ್ಮನ್ನು ಕೇಳ್ತಿದ್ರು. ಸೊ ಅದಕ್ಕೆ ಸಂಘ ಎಸ್ಟಾಬ್ಲಿಷ್ ಆಗಿ 1 ವರ್ಷ ಆಗಿ ನಾವೊಂದು ಆಫೀಸ್ ಮಾಡಿದ್ವಿ, ಎಲ್ರಿಗೂ ಅದು ತಿಳಿಸ್ಬೇಕಾಗಿತ್ತು. ಈಗ ಇಷ್ಟರಲ್ಲೇ ಅದನ್ನು ಕೂಡ ಇನಾಗ್ರೇಷನ್ ಮಾಡ್ತೀವಿ, ದೊಡ್ಡ ಮಟ್ಟದಲ್ಲೇ ಮಾಡೋಣ ಅಂತ. ಸೊ ಈ ಎಲ್ಲದರ ಮಧ್ಯೆ ಬೇಸರ ಮಾತ್ರ ಹಾಗೆ ಇತ್ತು. ಏನು ನಾವು ಎಲ್ಲೇ ಹೋದರೂ ಕೂಡ ಇವಾಗ ಒಂದು ಮಾತು ಹೇಳ್ತಾ ಇದ್ರು, ಅಯ್ಯೋ ತಾಲೂಕಲ್ಲಿ 2 ಸಂಘಗಳು ಬೇಡ, ನೀವೆಲ್ಲ ಒಂದಾಗಿ ಬನ್ನಿ. ನನಗೆ ಒಂದು ಬೇಸರ ಆಗುತ್ತಿಲ್ಲಿ, ಯಾರೂ ಮುಂದೆ ಬಂದು ಏನೂ ಹೇಳೋದಿಲ್ಲ, ಅಲ್ಲಿರೋಂಥ ವಿಷಯನ ಯಾರು ತಿಳ್ಕೊಳ್ಳೋಕ್ಕೂ ರೆಡಿ ಇಲ್ಲ. ಫಸ್ಟ್ ಆಫ್ ಆಲ್ ಒಕ್ಕಲಿಗರ ಸಂಘ ಇರ್ಬೋದು, ಒಕ್ಕಲಿಗ ಸಮುದಾಯ ಇರ್ಬೋದು, ಅಥವಾ ರೈತಾಪಿ ಒಕ್ಕಲುತನ ಮಾಡ್ತಿರ್ತಕ್ಕಂಥ ಕೃಷಿಕ ಸಮಾಜ ಏನಿದೆ, ಯಾವುದೇ ಇರ್ಬೋದು, ಇವು ಯಾವುದೇ ವಿಷಯ ಇದ್ರ ಬಗ್ಗೆ ಮಾತಾಡೋದು ತೆರೆ ಹಿಂದೆ ಮುಂದೆ ಮಾತಾಡ್ತಾರೆ ಹೊರತು ನೈಜವಾಗಿ ಎಲ್ಲರೂ ಮುಂದೆ ನ್ಯಾಯಯುತವಾಗಿ ಮಾತಾಡ್ಲಿಕ್ಕೆ ಯಾರೂ ಬರೋದಿಲ್ಲ. ನಾವು ಈ ಹಿಂದೆ ಐಕ್ಯತೆಗೋಸ್ಕರ ತಾಲೂಕಿನಲ್ಲಿ 2-3 ಸಂಘಗಳು ಬೇಡ ಅಂತ ಏನು ಹೇಳಿದ್ರು ಅವ್ರಿಗೂ ನಾವು ಮನ್ನಣೆ ಕೊಟ್ವಿ, ಎಲ್ರಿಗೂ ವಿಷಯ ತಿಳಿಸಿದ್ವಿ. ನಮಗೆ ಆಮೇಲೆ ಗೊತ್ತಾಯಿತು, ಇದೇನಿದು ಸುಮಾರು 36 ವರ್ಷಕ್ಕೆ ಮುಂಚೆ ಸಂಘ ಅನ್ನೋದಿತ್ತು, ಅದಾದ ನಂತರ ನಿರ್ವಹಣೆನೇ ಇರಲಿಲ್ಲ, ಅಕೌಂಟಬಿಲಿಟಿ ಇರಲಿಲ್ಲ. ನಾವು ಸದ್ಯ ಅಕೌಂಟಬಿಲಿಟಿ ಬಗ್ಗೆನೂ ನಾವು ತಲೆ ಕೆಡಿಸ್ಕೊಂಡಿಲ್ಲ. ಸೊ ನಂತರ ಕೆಂಪೇಗೌಡರು ಸ್ಟ್ಯಾಚ್ಯೂ ವಿಷಯವಾಗಿ ಹಲವಾರು ಜನ ದುಡ್ಡುಗಳನ್ನ ಕಲೆಕ್ಟ್ ಮಾಡಿದ್ದೆ, ಬಟ್ ಕೇಳೋರು ಯಾರೂ ಇಲ್ಲ. ಕಲೆಕ್ಷನ್ ಬಂದಾಗ ಅಟ್ಲೀಸ್ಟ್ ಕೇಳ್ತಾರ, ಅದು ಯಾರೂ ಇಲ್ಲ. ಕೊನೆಗೆ ನಾವು ಬಂದಾಗ ಏನು ಮಾಡಿದ್ವಿ, ಇದೇ ಕೆಂಪೇಗೌಡರು ಸ್ಟ್ಯಾಚ್ಯೂ ವಿಷಯವಾಗಿ ದುಡ್ಡು ಕಲೆಕ್ಷನ್ ಆಗ್ತಾ ಇತ್ತು, ಅದನ್ನು ಪ್ರಶ್ನೆ ಮಾಡಿದ್ವಿ, ಹೆಂಗೆ ಕಲೆಕ್ಷನ್ ಮಾಡ್ತಾ ಇದ್ದೀರಾ, ಇದು ಅನಧಿಕೃತ ಅಲ್ವಾ ಅಂತ. ಸೊ ಆ ಕೇಳಿದಾಗ ನಮ್ಗೆ ಒಂದು ಆಶ್ಚರ್ಯಕರ ಸಂಗತಿ ಆಯಿತು, ತಾಲೂಕಿನ ಜನತೆ ಏನು ಅಂದ್ಕೊಂಡಿದ್ದಾರೆ, 35 ವರ್ಷದ ಹಿಂದೆ ಏನು ಸಂಘ ಇತ್ತು ಅದೇ ಸಂಘ ಇನ್ನು ಬೇರೆಯವ್ರು ಯಾರೋ ಮಾಡ್ತಿದ್ದಾರೆ ಅಂತ. ಅದು ಸುಳ್ಳು. 35 ವರ್ಷದ ಮುಂಚೆ ಸಂಘ ಏನಿತ್ತು ಅದಕ್ಕೂ ಈಗ ಕೆಂಪೇಗೌಡರು ಸ್ಟ್ಯಾಚ್ಯೂಗೆ ದುಡ್ಡು ಕಲೆಕ್ಷನ್ ಮಾಡ್ತಾ ಇರೋರ್ಗು ಯಾವುದೇ ರೀತಿ ಸಂಬಂಧ ಇಲ್ಲ, ಸಂಬಂಧ ಇದ್ರೆ ಪ್ರೂವ್ ಮಾಡಲಿ. ಸೊ ಇದೇ ವಿಚಾರವಾಗಿ ಮೊನ್ನೆ ಏನು ಅಲ್ಲಿ ಒಂದು ಸಂಘದ ವ್ಯಾಪ್ತಿಯ ಒಂದು ರೋಡ್ ಇತ್ತು, ಆ ರೋಡನ್ನು ಬ್ಲಾಕ್ ಮಾಡಿದ್ರು, ಮತ್ತೊಂದಾಯಿತು, ಅದು ಸಮಾಜದಲ್ಲಿ ಎಲ್ರಿಗೂ ಗೊತ್ತಿದೆ. ಸೊ ಈ ರೀತಿಯ ಇಷ್ಟೆಲ್ಲ ನಡೀತಿದ್ರು ಕೂಡ ಯಾಕೆ ಇದನ್ನು ಪ್ರಶ್ನೆ ಮಾಡ್ತಿಲ್ಲ. ಒಮ್ಮೆ ನನಗೆ ಮೊನ್ನೆ ತಾನೇ ನಾವು ಆ ತುಚ್ಛ ಭಗವಾನ್ ಏನಿದ್ದಾನೆ ಅವನು ಒಕ್ಕಲಿಗರ ಬಗ್ಗೆ ಕೆಟ್ಟದಾಗ ಮಾತಾಡಿದಾಗ ಸಾಕಷ್ಟು ಜನ ಅಲ್ಲಿ ಧರಣಿ ಮಾಡಿದ್ರು, ಮತ್ತೊಂದು ಗಲಾಟೆಗಳಾಯಿತು. ಅದು 100%, ಯಾಕಂತಂದರೆ ಒಕ್ಕಲಿಗರು ಈ ರಾಷ್ಟ್ರದ ಸಂಪತ್ತು, ಅದೊಂದು ಜಾತಿ ಅಲ್ಲ, ಅದೊಂದು ದೊಡ್ಡ ಒಂದು ಆಚರಣೆ. ಒಕ್ಕಲುತನ ಅನ್ನೋದು ಒಂದು ಮಹತ್ತರವಾದಂಥ ದಾಸೋಹ ಪದ್ಧತಿಯ ಒಂದು ಧರ್ಮ. ಅದರಲ್ಲಿ 158 ಪ್ರಭೇದಗಳಿದೆ, ಸಬ್ಕ್ಯಾಸ್ಟ್ ಇದೆ. ಸೊ ಎಲ್ಲ ಸೇರಿ ಒಂದು ಧರ್ಮ ಅನ್ನೋದಾಗುತ್ತೆ. ಆದರೆ ಅಂತಹ ಒಂದು ವಿಚಾರನ ಇಲ್ಲಿರ್ತಕ್ಕಂಥವ್ರು ಕೆಲವ್ರು ಕೇಳಿದ್ದು ಆಯಿತು, ನಾವು ನೋಡಿದ್ದೀವಿ, ನಾನು ಸಹ ಹಲವಾರು ಬಾರಿ ಈ ಟಿ ವಿಗಳಲ್ಲೆಲ್ಲ ಹೋಗಿ ಮಾತಾಡಿದ್ದು ಆಗಿದೆ. ಸಮಾಜದಲ್ಲಿ ಒಕ್ಕಲಿಗರ ಸಂಘದ ಹೆಸರಲ್ಲಿ ಯಾಕಂತಂದರೆ ನಾನು ಯಾರೋ ಒಬ್ಬರು ಇಂಡಿವಿಜುವಲ್ ಹೆಸರಲ್ಲಿ ಏನನ್ನ ಕೇಳಿದಾಗ ಅದು ಆಸ್ತಿ ಜಗಳನೋ ಅಥವಾ ನನಗೂ ಏನಾದರೂ ಬರಬೇಕಾಗಿತ್ತಾ ಹೋಗಬೇಕಾಗಿತ್ತಾ ಅನ್ನೋ ಪ್ರಶ್ನೆನೇ ಇಲ್ಲ. ಯಾಕಂದರೆ ಇಷ್ಟು ವರ್ಷಗಳಲ್ಲಿ ನಾನು ಹುಟ್ಟಿ ಬೆಳೆದಿದ್ದು ನಮ್ಮ ತಾಲೂಕು ಮುಳುಬಾಗಿಲು. ಒಬ್ರು ಯಾರೋ ಒಬ್ಬರ ಹೆಸರಲ್ಲಿ ಏನೋ ಮಾಡಿದರೆ ಪರವಾಗಿಲ್ಲ, ಆದರೆ ಸಮಾಜದಲ್ಲಿ ಒಂದು ಸಂಘಟನೆ, ಒಂದು ಒಕ್ಕಲಿಗರು, ಒಂದು ಒಕ್ಕಲಿಗರ ಒಂದು ಸಂಘ, ಆ ಹೆಸರಲ್ಲಿ ಯಾರಾದರೂ ಏನೇ ಮಾಡಲಿ, ಅದು ನಾನೇ ಮಾಡ್ಬೋದು, ನಾನೇ ಹೋಗ್ಬಿಟ್ಟು ಪಕ್ಕದೂರಲ್ಲಿ ಹೋಗಿ 1 ಲಕ್ಷ 2 ಲಕ್ಷ ದುಡ್ಡು ತೊಗೊಂಡ್ರೆ ಅದನ್ನು ಪ್ರಶ್ನೆ ಮಾಡೋ ಅಂಥ ನೈತಿಕತೆ ಪ್ರತಿಯೊಬ್ಬ ಒಕ್ಕಲಿಗರಾಗಿರೋರ್ಗೆ ಇರಬೇಕು. ಯಾರು ಇವತ್ತು ಕೆಂಪೇಗೌಡರು ಜಯಂತಿ ದಿನ ನಾನು ಹೆಮ್ಮೆಯ ಒಕ್ಕಲಿಗ ಅಂತ ಕೆಂಪೇಗೌಡರು ಆಚರಣೆಯನ್ನು ಮಾಡ್ತಾಯಿದ್ದೀವಿ, ಹೋಬಳಿಗಳಲ್ಲಿ, ತಾಲೂಕುಗಳಲ್ಲಿ, ಹಳ್ಳಿಗಳಲ್ಲಿ, ನಂತರ ಅವರೆಲ್ರಿಗೂ ಈ ಒಂದು ನೈತಿಕತೆ ಇರಬೇಕು. ಆದರೆ ಎಲ್ಲೋ ಒಂದು ಕಡೆ ನಮ್ಮ ತಾಲೂಕಿನಲ್ಲಿ ಇದು ನಾನು ಕಾಣಲಿಲ್ಲ, ಭಾರಿ ಬೇಸರ ಆಯಿತು. ಸೊ ಅದಕ್ಕೆ ನಾನೇ ಪ್ರಶ್ನೆ ಮಾಡಿದೆ, ಏನಿದು ಕೆಂಪೇಗೌಡರ ಸ್ಟ್ಯಾಚ್ಯು ಹೆಸರಲ್ಲಿ ಈ ಥರ ಎಲ್ಲ ಕಲೆಕ್ಷನ್ ಆಗ್ತದೆ. ಈ ರೀತಿ ಒಂದೊಂದನ್ನೇ ನಾವು ಹುಡ್ಕೊಂಡು ಹೋದಾಗ ಸಾಕಷ್ಟು ಅಲ್ಲಿ ತಪ್ಪುಗಳು ನಡೆದು ಹೋಗಿದೆ. ಸೊ ಹಾಗಾದರೆ ಇದನ್ನೆಲ್ಲ ಸರಿಪಡಿಸೋರು ಯಾರು? ನಾನೇ ನೇರ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಾವು ಸಾಕಷ್ಟು ಸತಿ ಇಲ್ಲಿ ಬಂದಿದ್ದೀವಿ, ಮಾಡಿದ್ದೀವಿ, ಆದರೆ ಇದನ್ನು ಪ್ರಶ್ನೆ ಮಾಡೋರು ಯಾರೂ ಇಲ್ಲ. ಯಾರೂ ಇಲ್ಲದಿದ್ದಾಗ ನಾವು ಮಾಡಬೇಕಲ್ವಾ? ಯಾಕಂತಂದರೆ ನಾವು ಇಂಡಿವಿಜುವಲ್ ಆಗಿದ್ದಿದ್ರೆ ನಾವು ಮಾಡ್ತಾ ಇರಲಿಲ್ಲ. ಒಂದು ತಾಲೂಕಿನಲ್ಲಿ ಯಾವುದೇ ಇರ್ಬೋದು, ಸಂಘ ಯಾವುದೇ ಇರ್ಬೋದು, ಒಂದು ಸಮುದಾಯದ ವಿಚಾರ ಬಂದಾಗ ಯಾರು ಎಲ್ಲೇ ತಪ್ಪು ಮಾಡಿದ್ರೂ ಕೂಡ ಅದನ್ನು ಪ್ರಶ್ನೆ ಮಾಡುವಂಥ ನೈತಿಕತೆ ಇವತ್ತು ಜನರಲ್ಲಿ ಕುಂದಿದೆ. ಯಾಕಂತಂದರೆ ನಾವು ಒಂದು ಸಂವಿಧಾನದ ಅಡಿಯಲ್ಲಿ ನಮ್ಮ ಅಂಬೇಡ್ಕರ್ ಜಿ ಅವರು ಹೇಳ್ತಾರೆ, ಪ್ರಶ್ನೆ ಮಾಡೋದನ್ನು ಎಲ್ಲಿ ಸಮಾಜ ಯಾವತ್ತು ಬಿಟ್ಬಿಡುತ್ತೋ ಅವತ್ತು ಸಮಾಜ ಅಧೋಗತಿಗೆ ಹೋಗುತ್ತೆ. ಸಂವಿಧಾನದಲ್ಲಿ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ, ಆದರೆ ಇವತ್ತು ಅದನ್ನು ನಾವಿಲ್ಲಿ ಕಾಣಲಿಲ್ಲ. ಮತ್ತು ನಂತರ ಕೆಂಪೇಗೌಡರು ಹೆಸರು ಹೇಳಿದ ತಕ್ಷಣ ನಮಗೆ ಸ್ವಾಭಿಮಾನ ಅನ್ನೋದು ಉಕ್ಕಿ ಬರುತ್ತೆ, ಅದೇ ರೀತಿ ಧರ್ಮ ಅನ್ನೋದು ಕಣ್ಣಿಗೆ ಕಾಣಿಸೋ ಹಂಗಿರಬೇಕು, ಅದೇ ರೀತಿ ಅವರ ಒಂದು ಪ್ರಬುದ್ಧತೆ ಎಲ್ರಿಗೂ ಸಾರೋ ಹಂಗಿರಬೇಕು. ಆದರೆ ಇದನ್ನು ನಾವೆಲ್ಲೂ ಕಂಡು ಬಂದಿಲ್ಲ. ಸೊ ಇದನ್ನೆಲ್ಲ ನಾವು ವಿಚಾರ ಮಾಡಿದಾಗ ಬಹಳ ಬೇಸರ ಆಯಿತು. ಆಮೇಲೆ ಇನ್ನೊಂದು ತಪ್ಪು ಮಾಹಿತಿ ಕೂಡ ಇತ್ತು. ನಾನು ಮೊನ್ನೆ ಒಂದು DC ಆಫೀಸ್ ಹತ್ರ ಒಂದು ಮೆಮೊರೆಂಡಮ್ ಕೊಡಬೇಕಾಗಿತ್ತು ಜಿಲ್ಲಾ ಒಕ್ಕಲಿಗರ ಸಂಘದ್ದು. ಅಲ್ಲಿ ಒಬ್ಬರು ಮಹಾಶಯರು ಹೇಳ್ತಾರೆ, ಸೊ ಹಳೆ ಸಂಘ ಹೊಸ ಸಂಘ ಒಂದಾಗ್ಬಿಟ್ಟಿದೆ ನೋಡಿ. ಈ ರೀತಿ ಒಬ್ಬ ಉನ್ನತ ಜವಾಬ್ದಾರಿಯಲ್ಲಿ ಇರ್ತಕ್ಕಂಥವ್ರು ಸಂಘ ಒಂದಾಗ್ಬಿಟ್ಟಿದೆ ಅಂದ್ಬಿಟ್ಟು ಕಲೆಕ್ಷನ್ಗೆ ಹೋಗೋದು, ಮತ್ತೊಂದು ಹೋಗೋದು, ಇದು ತುಂಬ ತಪ್ಪು. ಫಸ್ಟ್ ಜನರಿಗೆ ವಿಷಯ ತಿಳ್ಕೊಬೇಕು, ಏನಾಗ್ತಾ ಇದೆ ಏನಾಗ್ತಾ ಇಲ್ಲ. ಮತ್ತು ಇನ್ನೂ ಕೆಲವರು ಹೇಳ್ತಾ ಇದ್ರು, ಸ್ವಾಮಿ ಇದು ಒಕ್ಕಲಿಗರ ಸಂಘದ ಏನು ಭವನದ ಜಾಗ ಇದೆ, ಈ ಜಾಗ ನಾವು ದಾನ ಕೊಟ್ವಿ, ಅವ್ರು ದಾನ ಕೊಟ್ಟರು, ದಯವಿಟ್ಟು ಇದ್ರ ಬಗ್ಗೆ ನಾವು ಕೂಡ ತಿಳ್ಕೊಂಡಾಗ ನನಗೊಂದು ವಿಷಯ ಗೊತ್ತಾಯಿತು. ಇದು ಹಿಂದೆ ಸಂಘಟನೆಯ ದುಡ್ಡಲ್ಲೇ ಕೊಂಡ್ಕೊಂಡಿರ್ತಕ್ಕಂಥ ವಿಷಯ. ಅವಾಗ ಸಂಘ ಇನ್ನೂ ರಿಜಿಸ್ಟರ್ ಆಗಿರಲ್ಲ, ಆದ ಕಾರಣ ಒಂದು ಇಬ್ಬರ ಹೆಸರಲ್ಲಿ ತೊಗೊತಾರೆ. ಆ ಇಬ್ಬರ ಹೆಸರಲ್ಲಿ ತೊಗೊಂಡ್ಮೇಲೆ ನಂತರ ಸಂಘ ರಿಜಿಸ್ಟರ್ ಆಗುತ್ತೆ. ಅವಾಗ ನರಸಿಂಹಗೌಡರು ಅಧ್ಯಕ್ಷ ಇರ್ತಾರೆ. ಆ ರಿಜಿಸ್ಟರ್ ಮಾಡಿಸಿದ ಇದನ್ನು ಮತ್ತೆ ಅದು ಸಂಘದ ಹೆಸರಿಗೆ ಅವರು ತೊಗೊಳ್ತಾರೆ. ಈಗೂ ಕೂಡ ಸಂಘದ ಜಾಗ ಸಂಘದ ಹೆಸರಲ್ಲೇ ಇರೋದು. ಸೊ ಈ ರೀತಿಯ ಒಂದು ವಿಷಯಗಳನ್ನು ಸರಿಯಾಗಿ ತಿಳ್ಕೊಳ್ಳದೆ, ನಿರ್ವಹಣೆ ಇಲ್ಲದೆ, ಈಗ ಆ ಸಂಘ ಯಾರು ನರಸಿಂಹಗೌಡರು ಅಧ್ಯಕ್ಷರಾಗಿದ್ದರು ಈ ಹಿಂದೆ, ಅದೇ ಸಂಘ ಇವತ್ತು ಹಾಗೆ ಚಾಲನೆಯಲ್ಲಿದೆ ಹೊರತು ಈ 35 ವರ್ಷ ಯಾವುದೇ ರೀತಿ ಅದರಲ್ಲಿ ಬದಲಾವಣೆ ಆಗಿರೋದು, ಯಾವುದೇ ನೋಂದಾಯಿತ ಆಗಿರೋದಿಲ್ಲ. ಸೊ ಈ ರೀತಿ ಅನೇಕ ವಿಷಯಗಳು ಇಷ್ಟೆಲ್ಲ ನಡೆದರೂ ಸಹ ಯಾರಿವತ್ತು ಸಮುದಾಯದ ಹೆಸರು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಅವರು ಸಂಘದವ್ರು ಇರ್ಬೋದು ಅಥವಾ ರಾಜಕೀಯದಲ್ಲೇ ನೀವು ಓಡಾಡ್ತಾ ಇರ್ಬೋದು. ನಿಮಗೆ ನೈತಿಕವಾಗಿ ನಮ್ಮಲ್ಲಿ ಏನೋ ಒಂದು ಸಮಸ್ಯೆ ಆದಾಗ ಅದನ್ನು ಎತ್ತಿ ಹಿಡಿಯೋ ಅಂಥ ಧೈರ್ಯ ಇಲ್ಲ ಅಂತಂದರೆ ದಯವಿಟ್ಟು ನೀವು ಯಾವುದೇ ಒಂದು ಊರೇ ಇರ್ಬೋದು, ಕೇರಿ ಇರ್ಬೋದು, ಅಥವಾ ಯಾವುದೇ ಒಂದು ಸಂಘ ಇರ್ಬೋದು, ಯಾವುದೇ ಒಂದು ದೊಡ್ಡ ಒಂದು ಸ್ಟೇಜ್ ಇರ್ಬೋದು, ಅಲ್ಲಿ ಯಾವ ಕಾರಣಕ್ಕೂ ನೀವು ನಾಯಕತ್ವನ ದಯವಿಟ್ಟು ವಹಿಸ್ಕೊಬೇಡಿ. ಯಾಕೆ ಅಂತಂದರೆ ನಾಯಕತ್ವ ಅಂತಂದರೆ ಬರೀ ಸ್ಟೇಜ್ ಮೇಲೆ ಹತ್ಬಿಟ್ಟು ಹಾರ ಹಾಕ್ಸ್ಕೊಂಡು ಮನೆಗೆ ಹೋಗುವಂಥದ್ದಲ್ಲ. ಜನರ ಕಷ್ಟಗಳನ್ನು ಸ್ಪಂದಿಸೋದಕ್ಕೆ, ಅವರ ಮನಸ್ಸಿನಲ್ಲಿ ಇರ್ತಕ್ಕಂಥ ಕಷ್ಟಗಳನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋದು. ಸೊ ಇವೆಲ್ಲ ಮಾಡಬೇಕಾದ್ರೆ ನಿಮಗೆ ಸ್ಟೇಜ್ ಕೊಟ್ಟಂಥ ಒಕ್ಕಲುತನದ ಹೆಸರಲ್ಲಿ ಯಾರ್ಯಾರು ಓಡಾಡ್ತಾ ಇದ್ದೀರಾ ಆ ಅಷ್ಟು ಜನಕ್ಕೂ ಒಂದು ಜವಾಬ್ದಾರಿ ಇರುತ್ತೆ. ನೀವು ಆಚೆ ಮತ್ತೊಂದು ಏನೋದು ಕಾಲೇಜ್ಗೆ ಹೋಗ್ಬೇಕಾದ್ರೆ, ಮತ್ತೊಂದು ಹತ್ರ ಹೋಗ್ಬೇಕಾದ್ರೆ ಕ್ಯಾಶ್ ಸರ್ಟಿಫಿಕೇಟ್ ಬೇಕು, ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಅವಾಗೆಲ್ಲ ನಿಮ್ಮನ್ನು ಜ್ಞಾಪಿಸುತ್ತೆ ನೀವು ಯಾರು, ನಿಮ್ಮ ಹಿನ್ನೆಲೆ ಏನು. ಸೊ ಸಮುದಾಯದ ಹೆಸರಲ್ಲಿ ಇವತ್ತು ಏನೊಂದು ಉದಾಹರಣೆಗೆ ಒಂದು ರಾಜಕೀಯ ವ್ಯವಸ್ಥೆಯಲ್ಲೇ ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು, ಒಬ್ಬರಿಗೆ ಏನಾದರೂ ಒಂದು ನಾಯಕತ್ವ ಕೊಡಬೇಕಾದ್ರೆ ಅವರು ಇಂಥ OBC ಮೋರ್ಚಾನೋ ಅಥವಾ SC ಮೋರ್ಚಾನೋ ಮತ್ತೊಂದು ಅಂತ ಕೊಡ್ತಾರೆ. ಪ್ರತಿ ಪಕ್ಷದಲ್ಲೂ ಒಂದೊಂದು ಜಾತಿಗೆ ಅವರು ಒಂದೊಂದು ಸಂಪ್ರದಾಯಕ್ಕೆ ಏನು ಫಾಲೋ ಆಗಿರ್ತಾರೆ ಅದರಲ್ಲಿ ಲೀಡರ್ಶಿಪ್ ಅಂತ ಕೊಡ್ತಾರೆ. ಸೊ ನೀವು ಆ ಕೊಟ್ಟಿರ್ತಕ್ಕಂಥ ಲೀಡರ್ಶಿಪ್ಗೆ ನ್ಯಾಯ ಕೊಡ್ತಾ ಇದ್ದೀರಾ ಅಂತ ಒಂದ್ಸತಿ ಮುಳುಬಾಗಿಲು ತಾಲೂಕಿನ ನಾಯಕತ್ವಗಳನ್ನು ವಹಿಸಿರ್ತಕ್ಕಂಥವ್ರು, ಕೋಲಾರ ಜಿಲ್ಲೆಯಲ್ಲಿ ನಾಯಕತ್ವ ವಹಿಸಿರ್ತಕ್ಕಂಥವ್ರು ಖಂಡಿತವಾಗಿ ಒಂದ್ಸತಿ ಪ್ರಶ್ನೆ ಮಾಡ್ಕೊಳ್ಳಿ. ನಂತರ ನಾನು ಇನ್ನೂ ಒಂದು ವಿಚಾರ ಬರುತ್ತೆ. ಯಾಕಂದರೆ ನಾವು ಇವತ್ತು ಜಾತಿ ಪದ್ಧತಿಗಳನ್ನು ನಾನು ಕೂಡ ವಿರೋಧಿಸ್ತೀನಿ. ಯಾಕೆ ಅಂತಂದರೆ ಒಕ್ಕಲಿಗ ಧರ್ಮನೇ ಹೊರತು ಒಕ್ಕಲಿಗ ಜಾತಿ ಅಂತ ಎಲ್ಲೂ ಇಲ್ಲ. ಎಲ್ಲೂ ಜಾತಿ ಪದ್ಧತಿಗಳನ್ನು ಒಕ್ಕಲಿಗರು ಹಿಂದಿನಿಂದನೂ ಇಲ್ಲಿಯವರೆಗೂ ಎಲ್ಲೋ ಒಂದಷ್ಟು ಜಾಗದಲ್ಲಿ ತಿಳುವಳಿಕೆ ಇಲ್ಲದೆ ಫಾಲೋ ಮಾಡಿರ್ಬೋದು, ಬಿಟ್ಟರೆ ಎಲ್ಲ ಸಂಪ್ರದಾಯಿಕ ವ್ಯವಸ್ಥೆಯಲ್ಲಿ ಇದ್ದಂಥವ್ರು, ದಾಸೋಹ ಧರ್ಮದಲ್ಲಿದ್ದ ಇರ್ತಕ್ಕಂಥವ್ರು. ಯಾಕಂದರೆ 2ನೇ ಶತಮಾನದಿಂದ ಇದುವರೆಗೂ ಇತಿಹಾಸ ಇದೆ. ನಾನು ಹೇಳ್ತಾ ಇರೋದು ಯಾವುದೋ ನನ್ನ ಸ್ವಂತ ಯಾರೋ ಹೇಳಿದ್ರು ಫೋನ್ ಮಾಡಿ ಹೇಳಿದ್ದನ್ನು ನಾನು ಹೇಳ್ತಿಲ್ಲ. ಇತಿಹಾಸಗಳಿದೆ. ಇತಿಹಾಸಗಳನ್ನು ಯಥಾವತ್ತಾಗಿ ತಿಳ್ಕೊಂಡ್ರೆ ಈ ಒಂದು ಹಳ್ಳಿಗಳಲ್ಲಿ ಎಲ್ಲ ಕಡೆ ಸಾಮರಸ್ಯ ಉಕ್ಕಿ ಹರಿಯುತ್ತೆ. ಅದನ್ನ ಬಿಟ್ಬಿಟ್ಟು ಇವತ್ತು ನಾಯಕರಾಗಿರೋರು ಏನಕ್ಕೆ ನಿಮ್ಮನ್ನ ಒಂದು ಸಂಪ್ರದಾಯಕ್ಕೆ ನಾಯಕರನ್ನ ಮಾಡ್ತಾರೆ ಅಂತಂದ್ರೆ ಮತ್ತೊಂದು ಸಂಪ್ರದಾಯನ ಗೌರವಿಸಿ ಅವರೆಲ್ಲರನ್ನೂ ಒಂದು ಸಾಮರಸ್ಯದ ಒಂದು ಜೀವನಕ್ಕೆ ಕರೆಸಿ ನಮ್ಮ ದೇಶದ ಐಕ್ಯತೆಗೆ ಇವರೆಲ್ಲ ಒಂದು ಬೂಸ್ಟ್ ಅಪ್ ಆಗಲಿ ಅಂತ. ಆದ್ರೆ ಇವತ್ತೇನಾಗ್ತಾ ಇದೆ, ಜಾತಿ ಜಾತಿ ಮಧ್ಯೆ ವಿಷ ಬೀಜ ಬಿತ್ತುವಂತ ನಾಯಕತ್ವಗಳೇ ಹೆಚ್ಚಾಗಿರೋದು. ಒಂದು ಮೀಟಿಂಗ್ ನಡೆದ್ರೆ ಅಲ್ಲಿ ಬೇರೆಯವ್ರನ್ನ ಅಲೋ ಮಾಡದೆ ಇರ್ತಕ್ಕಂಥದ್ದು, ಈ ರೀತಿಯ ವ್ಯವಸ್ಥೆಗಳೆಲ್ಲ ಕಂಡಮ್ ಮಾಡಲೇಬೇಕು. ಯಾಕೆ ಅಂತಂದ್ರೆ ಎಷ್ಟೋ ಅಂದ್ರೆ ವೈಯಕ್ತಿಕ ವಿಷಯಗಳಿಗೋಸ್ಕರ, ವೈಯಕ್ತಿಕ ರಾಜಕೀಯ ಆಸೆಗಳಿಗೋಸ್ಕರ ಇವತ್ತು ಸಮಾಜದಲ್ಲಿ ಸಾಮರಸ್ಯ ಅನ್ನೋದು ಹಾಳಾಗ್ತಾ ಇದೆ. ಇದನ್ನ ದಯವಿಟ್ಟು ಯಾರು ಮರಿಬಹುದು. ಇವತ್ತು ನಾವು ಬಸ್ಸಲ್ಲಿ ಓಡಾಡ್ತೀವಿ, ಆಚೆ ಕಡೆ ಎಲ್ಲ ಸಮಾಜದಲ್ಲಿ ಎಲ್ಲೆಲ್ಲ ನಾವು ಓಡಾಡ್ತೀವಿ, ಸಾಕಷ್ಟು ವರ್ಕಲ್ಲಿ ಇನ್ವಾಲ್ವ್ ಆಗಿರ್ತೀವಿ. ಎಲ್ಲೂ ಜಾತೀಯತೆ ಅಂತ ನಾನೆಲ್ಲೂ ಎಸ್ಪೆಷಲಿ ನನಗಂತೂ ಕಂಡಿಲ್ಲ. ಮತ್ತೆ ಕೆಲವರು ಸಂಘಟನೆಗಳನ್ನ ಮಾಡಿಕೊಂಡು ಅವ್ರಿಗಾಗಿರೋಂಥ ಒಂದು ಪ್ರಾಬ್ಲಮ್ ಇರ್ಬೋದು, ಆ ಪ್ರಾಬ್ಲಮ್ ಅನ್ನ ಒಂದು ಕಂಪ್ಲೀಟ್ ಸಮುದಾಯದ ಮೇಲೆ, ಒಂದು ಕಂಪ್ಲೀಟ್ ಊರಿನ ಮೇಲೆ, ಒಂದು ಕಂಪ್ಲೀಟ್ ಏರಿಯಾ ಮೇಲೆ ಬಣ್ಣ ಹಚ್ಚಿಬಿಟ್ಟು ಅವ್ರೊಂದು ಪ್ರೊಟೆಸ್ಟ್ ಮತ್ತೊಂದು ಮಾಡಿಬಿಟ್ಟು ಅದ್ರಲ್ಲಿ ಕೂಡ ರಾಜಕೀಯ ಲಾಭಗಳನ್ನ ಪಡೆಯುವಂಥದ್ದನ್ನ ನಿಲ್ಲಿಸಬೇಕು. ಎಲ್ರಿಗೂ ಸಪೋರ್ಟ್ ಮಾಡಬೇಕು. ಎಲ್ಲಾ ಸಂಘದವರು ಇರ್ತಕ್ಕಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ರಿಜಿಸ್ಟರ್ಡು. ನಾವೆಲ್ಲ ದೇಶದ ಐಕ್ಯತೆಗೋಸ್ಕರ, ಸಾಮರಸ್ಯ ಬೆಳೆಸೋದಕ್ಕೋಸ್ಕರ ಅವರವರ ಸಂಪ್ರದಾಯವನ್ನ ಎತ್ತಿ ಹಿಡೀಲಿಕ್ಕೆ ಸಂಘಗಳಿರೋದು. ಇದನ್ನ ನೇರವಾಗಿ ಮಾತಾಡುವಂತ ವೇದಿಕೆಗಳಾಗಬೇಕು. ಯಾವುದೇ ಆಗಲಿ, ಉದಾಹರಣೆಗೆ ನಾನು ನೇರವಾಗಿ ಹೇಳ್ತೀನಿ, ಎಲ್ಲೋ ಒಂದ್ ಹತ್ರ ಒಂದು ಅಟ್ರಾಸಿಟಿ ಆಯ್ತು. ಆ ಅಟ್ರಾಸಿಟಿ ಯಾಕಾಗಿರುತ್ತೆ? ಯಾರೋ ಇಬ್ಬರ ಒಂದು ನಾಲೆಡ್ಜ್ ಕಡಿಮೆ ಇದ್ದು ಆಗಿರುತ್ತೆ. ಯಾಕಂದ್ರೆ ಅವ್ರು ಹಳ್ಳಿಯಲ್ಲಿ ಇರ್ತಾರೆ ಅಥವಾ ಟೌನಲ್ಲಿ ಇರ್ಬೋದು. ಅವರಿಬ್ಬರನ್ನು ಕುಣಿಸಿ ಫಸ್ಟ್ ವಿಷಯ ತಿಳ್ಕೊಳ್ಳೋದಕ್ಕೆ ಜನಸಾಮಾನ್ಯರು ಎಲ್ಲರೂ ಒಂದಾಗಿ ಹೋಗ್ಬೇಕು, ಎಲ್ಲ ಸಂಘಗಳು ಹೋಗ್ಬೇಕು. ಬರೀ ನಾನೇನ್ ಹೇಳ್ತೀನಿ, ನೋಡಿಪ್ಪ ದಲಿತ ಮತ್ತು ಶೋಷಿತ ವರ್ಗಗಳ ಸಂಘಗಳೇ ಹೋಗ್ಬೇಕಾ? ಇಲ್ಲ. ಅದು ಬ್ರಾಹ್ಮಣರ ಸಂಘ ಇರ್ಬೋದು, ಒಕ್ಕಲಿಗರ ಸಂಘ ಇರ್ಬೋದು, ಕುರುಬರ ಸಂಘ ಇರ್ಬೋದು, ಎಲ್ಲರೂ ಒಟ್ಟಿಗೆ ಹೋಗ್ಬೇಕು. ಆ ಊರಲ್ಲಿ ಎಲ್ಲರೂ ಸಹಬಾಳ್ವೆ ನಡೆಸ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ನಿಮ್ಮ ಊರಿನ ಸಮಸ್ಯೆಗಳನ್ನ ಫಸ್ಟ್ ವಿಚಾರ ತಿಳಿದೆ ಪಕ್ಕದೂರಲ್ಲಿರೋರ್ನೆಲ್ಲರೂ ಕರೆಸಿ ಸೇರಿಸುವಂಥದ್ದು ಎಷ್ಟು ನ್ಯಾಯ? ಯಾಕಂತಂದ್ರೆ ಎಷ್ಟೋ ಕಡೆ ತಲೆಮಾರುಗಳಿಂದ ಎಲ್ಲ ನೆಮ್ಮದಿಯಾಗಿ ಐಕ್ಯತೆಯಿಂದ ಬಾಳಿ ಬದುಕಿರ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಒಂದು ವಿಷಯ ತಗೊಂಡು ಇಡೀ ಊರಿಗೆ ಬೆಂಕಿ ಎತ್ತುವಂತ ಕೆಲಸ, ಇದು ನಮ್ಮ ದೇಶದ ಐಕ್ಯತೆಯ ಹಿತದೃಷ್ಟಿಯಲ್ಲಿ ಎಷ್ಟು ತೊಂದರೆಗೀಡಾಗುತ್ತೆ. ಸೊ ಇದನ್ನೆಲ್ಲ ಗಮನಿಸಿದಾಗ ನಾವು ಇಷ್ಟು ವರ್ಷ, ಒಂದು ವರ್ಷ ಇಲ್ಲಿ ಸಂಘಟನೆ ಮಾಡಿದ್ದೀವಿ, ಒಂದಷ್ಟು ಹಳ್ಳಿಗಳಿಗೆ ಓಡಾಡಿದ್ದೀವಿ. ನಮ್ಮ ಸಮುದಾಯದ ಜಾಗೃತಿ ಮಾಡ್ತಾ ಇದೀವಿ, ಸಾಂಪ್ರದಾಯಿಕ ಜಾಗೃತಿ ಮಾಡ್ತಾ ಇದೀವಿ. ನಂತರ ನಾವು ಎಲ್ಲೇ ಹೋದ್ರೂ ಕೂಡ ಯಾರಾದ್ರೂ ಬರ್ಲಿ, ಅವ್ರು ಯಾವುದೇ ಜಾತಿ ಧರ್ಮದವ್ರು ಇರ್ಲಿ, ಬಂದು ಕೇಳಿ ವಿಷಯಗಳನ್ನ ತಿಳ್ಕೊಳ್ಳಿ ಅಂತಾನೆ ಹೇಳ್ತಾ ಇದೀವಿ. ಇಂತಹ ಒಂದು ಪರಿಸರ ಇದ್ದಾಗೂ ಕೂಡ ಇಷ್ಟು ಮುಳಬಾಗಿಲು ತಾಲೂಕಲ್ಲಿ ಸುಮಾರು ಒಂದು 70,000 ಜನ ಸಂಖ್ಯೆಯಲ್ಲಿ ಇವತ್ತು ಒಕ್ಕಲಿಗರು ಇದ್ದಾರೆ ಅಂತ ಡೇಟಾಬೇಸ್ ಹೇಳುತ್ತೆ. ಇಷ್ಟಿದ್ರೂ ಕೂಡ ಈ 70,000 ಜನರಲ್ಲಿ ಒಂದು 70 ಜನ ನ್ಯಾಯವನ್ನ ಎತ್ತಿ ಹಿಡೀಲಿಕ್ಕೆ ಇಲ್ಲ ಅಂತಂದ್ರೆ ಇಂಥ ಒಂದು ಮಹತ್ತರವಾದ ದಾಸೋಹ ಸಂಪ್ರದಾಯಕ್ಕೆ ನೀವು ನ್ಯಾಯ ಕೊಡ್ತಾ ಇದ್ದೀರಾ ಅಂತ ಒಂದ್ಸತಿ ಆದ್ರೂ ಯೋಚನೆ ಮಾಡಬೇಕು. ಅಟ್ಲೀಸ್ಟ್ ನಿಮ್ಮಿಂದ ಕ್ವಶನ್ ಮಾಡೋ ಅಷ್ಟು ಧೈರ್ಯ ಇಲ್ವಾ? ನೀವು ನಿಮ್ಮ ಮಕ್ಕಳಿಗೆ ಏನನ್ನ ಕೊಡ್ತೀರಾ? ಯೋಚನೆ ಮಾಡಿ. ಈ ಸೊಸೈಟಿ ನಾವು ಕ್ಲೀನ್ ಆಗಿಟ್ರೇನೆ ನಮ್ಮ ನೆಕ್ಸ್ಟ್ ಜನರೇಷನ್ ಬದುಕಿ ಬಾಳುತ್ತೆ. ಅದನ್ನ ಬಿಟ್ಬಿಟ್ಟು ನಾವು ಬೇರೆ ಎಲ್ಲ ಮಾಡೋವಂಥದ್ದು, ಆಸ್ತಿ ಮಾಡ್ತೀರಾ, ಮತ್ತೊಂದು ಮಾಡ್ತೀರಾ, ಇನ್ನೊಂದು ಮಾಡ್ತೀರಾ. ನಾಳೆ ದಿನ ನಿಮ್ಮ ಮಕ್ಕಳಿಗೇನೆ ಆ ದಾರಿಯಲ್ಲಿ ಓಡಾಡಕ್ಕೆ ವ್ಯವಸ್ಥೆ ಸರಿ ಇರಲ್ಲ. ಅವಾಗ ಅದನ್ನ ಪ್ರಶ್ನೆ ಮಾಡಕ್ಕೆ ನಿಮ್ಗೆ ಯಾರಿಗೂ ಧೈರ್ಯ ಇರಲ್ಲ. ಸೊ ಇದನ್ನೇ ಅಂಬೇಡ್ಕರ್ ಜಿ ಅವ್ರು ಹೇಳಿದ್ದು, ಪ್ರಶ್ನಿಸ್ಬೇಕು. ಸಮಾಜದಲ್ಲಿ ತಪ್ಪು ನಡೆದಾಗ ಅದು ಯಾರೇ ಇರ್ಬೋದು, ಸ್ವಂತ ಅಣ್ತಮ್ಮಂದ್ರೆ ಗಲಾಟೆನೆ ಆಗ್ಬೋದು, ಅದನ್ನ ತಿದ್ಕೊಂಡು ಹೋಗ್ಬೇಕಾದ್ರೆ ಪ್ರಶ್ನಿಸ್ಬೇಕು. ಅವಾಗ ಸಮಾಜದಲ್ಲಿ ಎಲ್ಲರೂ ಸಾಮರಸ್ಯತೆಯಿಂದ ಇರ್ಬೋದು. ಸೊ ಮತ್ತೊಮ್ಮೆ ಹೇಳ್ತೀನಿ, ನಮ್ಮ ಮುಳಬಾಗಿಲು ತಾಲೂಕು ಒಕ್ಕಲಿಗರ ಸಂಘದಲ್ಲಿ ಮುಳಬಾಗಿಲು ತಾಲೂಕು ಒಕ್ಕಲಿಗರ ಸಂಘದಲ್ಲಿ ನಾವು ಐಕ್ಯತೆಗೋಸ್ಕರ ಬಹಳಷ್ಟು ಶ್ರಮ ಪಟ್ವಿ. ಆಮೇಲೆ ಇವತ್ತೇನು, ಅವಾಗ 35 ವರ್ಷದ ಹಿಂದೆ ಒಂದು ಸಂಘ ಇತ್ತು, ಅದಕ್ಕೂ ಮತ್ತು ಈಗ ರೀಸೆಂಟಾಗಿ ಕೆಂಪೇಗೌಡರ ಜಯಂತಿಗೆ ಅಥವಾ ಕೆಂಪೇಗೌಡರು ಸ್ಟ್ಯಾಚ್ಯೂ ಹೆಸರಲ್ಲಿ ಹಣಗಳನ್ನ ನಾವು ಕಲೆಕ್ಟ್ ಮಾಡ್ಬೋದು, ಇನ್ನೊಬ್ರು ಕಲೆಕ್ಟ್ ಮಾಡ್ಬೋದು. ಅದು ನೀವು ಚೆಕ್ ಮಾಡ್ಕೊಳ್ಳಿ, ಯಾರ್ಯಾರು ಕಲೆಕ್ಟ್ ಮಾಡಿದ್ದಾರೆ ಇಲ್ಲ ಅಂತ. ಸೊ ಅದು ಅವ್ರಿಗೂ ಹಳೆ ಸಂಘಕ್ಕೂ ಸಂಬಂಧ ಇಲ್ಲ, ಅದಂತೂ ಸ್ಪಷ್ಟವಾಗಿ ಹೇಳ್ತೀನಿ. 35 ವರ್ಷದ ಮುಂಚೆ ಯಾವ ಸಂಘ ಇತ್ತು ಅದಕ್ಕೂ ಮತ್ತು ಈಗ ಯಾರ್ಯಾರು ಕಲೆಕ್ಟ್ ಮಾಡ್ತಾ ಇದ್ದಾರೆ ಫಂಡ್ಸ್ ಅನ್ನ ಅದಕ್ಕೂ ಸಂಬಂಧ ಇಲ್ಲ. ಯಾವುದೇ ಫಂಡ್ಸ್ ಇರ್ಬೋದು, ಅಕೌಂಟಬಲ್ ಆಗಿರ್ಬೇಕು, ಪಾರದರ್ಶಕವಾಗಿರ್ಬೇಕು. ಸಂಘ ಅನ್ನೋದು ಹಾಲಿನಂತೆ ಇರಬೇಕು. ಇದು ಯಾಕಂದ್ರೆ 4 ಗೋಡೆ ಮಧ್ಯೆ ತೀರ್ಮಾನ ಆಗುವಂಥದ್ದು ಸಂಘಟನೆ ಅಲ್ಲ. ಸೊ ಇದನ್ನ ಮತ್ತೊಮ್ಮೆ ಮನವರಿಕೆ ಮಾಡ್ಕೊಳ್ಳಿ. ಇನ್ನಾದರೂ ತಪ್ಪುಗಳನ್ನ ಪ್ರಶ್ನಿಸುವಂತ ಶಕ್ತಿ ಆ ದೇವರು ಇವತ್ತು ವಿಜಯದಶಮಿ, ಆಯುಧ ಪೂಜೆ, ಇವತ್ತಾದ್ರೂ ಆ ದುರ್ಗಾ ಪರಮೇಶ್ವರಿ ನಿಮ್ಗೆಲ್ಲ ಧೈರ್ಯ ಕೊಡ್ಲಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.